ಸಾಮಾನ್ಯವಾಗಿ ಭಕ್ತಾದಿಗಳು ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಬರುವುದು ಅಥವಾ ಹರಕೆಯನ್ನು ತೀರಿಸಿ ಬರುವುದು ಸಹಜವಾದ ಸಂಗತಿ. ಆದರೆ ಇಲ್ಲೊಂದು ವಿಸ್ಮಯವಾದ ದೇವಾಲಯವಿದೆ. ಈ ದೇವಾಲಯದಲ್ಲಿ ಭಕ್ತರ ಪ್ರಶ್ನೆಗಳಿಗೆ ಸ್ವತಃ ದೇವರೇ ಉತ್ತರ ಕೊಡುವುದು ಇಲ್ಲಿನ ವಿಶೇಷತೆ. ಜನಸಾಮಾನ್ಯರು ಮಾತ್ರವಲ್ಲದೆ ರಾಜಕಾರಣಿಗಳು, ಚಿತ್ರರಂಗದವರು, ಗಣ್ಯಾತಿಗಣ್ಯರು ಸಹ ಈ ದೇವಿಗೆ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ. ಇಂತಹ ಪವಾಡ ಸದೃಶ ದೇವಿ ನೆಲೆಸಿರುವ ಕ್ಷೇತ್ರವೇ ತುಮಕೂರು ಜಿಲ್ಲೆಯ ತಿಪಟೂರಿನ ದಸರಿಘಟ್ಟ ಗ್ರಾಮ. ಈ ಗ್ರಾಮದಲ್ಲಿ ನೆಲೆಸಿರುವ ಆದಿಶಕ್ತಿಯ ಅವತಾರವಾದ ಚೌಡೇಶ್ವರಿ ದೇವಿಯ ಪವಾಡವು ಬಹು ಅದ್ಭುತವಾಗಿದೆ. 2006ನೇ ಇಸ್ವಿಯಲ್ಲಿ ಈ ದೇವಿಯು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗುತ್ತಾರೆ ಎಂಬ ವಿಷಯವನ್ನು ನುಡಿದಿದ್ದರು. ದಸರಿಘಟ್ಟ ಗ್ರಾಮವು ಶಕ್ತಿ ದೇವತೆಗಳ ನೆಲೆವೀಡು. ಇಲ್ಲಿನ ಚೌಡೇಶ್ವರಿ ದೇವಿಯು ಭಕ್ತರ ಕಷ್ಟ ನಷ್ಟಗಳಿಗೆ ತನ್ನ ಕಲಶದ ಬರವಣಿಗೆಯ ಮೂಲಕ ಪರಿಹಾರವನ್ನು ಸೂಚಿಸುತ್ತಾಳೆ. ದೇವಾಲಯದಲ್ಲಿ ಚೌಡೇಶ್ವರಿ ದೇವಿಯು ಹುತ್ತದ ರೂಪದಲ್ಲಿ ನೆಲೆಗೊಂಡಿದ್ದಾಳೆ. ಹುತ್ತದ ಮುಂಬಾಗಿಲಲ್ಲಿ 6 ಅಡಿ ಎತ್ತರದ ಅಮ್ಮನವರ ಆಕೃತಿಯನ್ನು ಆವೇಮಣ್ಣು, ಶಂಖ, ನಾರಿಕೇಳ ಇತ್ಯಾದಿ ಪ್ರಾಕೃತಿಕ ದ್ರವ್ಯಗಳಿಂದ ನಿರ್ಮಿಸಲಾಗಿದೆ. ದೇವಾಲಯದಲ್ಲಿ ಚೌಡೇಶ್ವರಿ ದೇವಿಯ ಪಂಚಲೋಹದ ಉತ್ಸವ ಮೂರ್ತಿ ಇದೆ. ಈ ಉತ್ಸವ ಮೂರ್ತಿಯನ್ನು ಬರೆಯುವ ಅಮ್ಮ ಎಂದೇ ಕರೆಯಲಾಗುತ್ತದೆ. ಇದೇ ಉತ್ಸವ ಮೂರ್ತಿಯು ತನ್ನ ಕಳಶದ ಬರವಣಿಗೆಯ ಮೂಲಕ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರವನ್ನು ಸೂಚಿಸುವ ಮಹಾಶಕ್ತಿ. ಪ್ರಶ್ನೆಯನ್ನು ಕೇಳಬಯಸುವವರು ದೇವಾಲಯದಲ್ಲಿ 100 ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿಸಬೇಕಾಗುತ್ತದೆ. ನಂತರ ದೇವಾಲಯದ ಪ್ರಾಂಗಣದಲ್ಲಿ ಕುಳಿತುಕೊಳ್ಳಬೇಕು. ಭಕ್ತರು ತಮ್ಮ ಪ್ರಶ್ನೆಗಳನ್ನು ತಮ್ಮ ಮನದಲ್ಲಿಯೇ ಕೇಳಬಹುದು ಅಥವಾ ಬಾಯಿಯಲ್ಲಿ ಕೇಳಬಹುದು. ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಹೀಗೆ ಯಾವುದೇ ಭಾಷೆಯಲ್ಲಾದರೂ ಪ್ರಶ್ನೆಯನ್ನು ಕೇಳಬಹುದು. ದೇವಿಯು ಭಕ್ತರು ಕೇಳುವ ಪ್ರಶ್ನೆಗಳಿಗೆ ಕನ್ನಡದಲ್ಲಿಯೇ ಉತ್ತರಿಸುವುದು ವಿಶೇಷ. ನಂತರ ದೇವಾಲಯದ ಅರ್ಚಕರು ದೇವಿಯ ಪಂಚಲೋಹದ ಮೂರ್ತಿಯನ್ನು ವಿಗ್ರಹದ ಮೇಲೆ ಕಳಶವನ್ನು ಇರಿಸುತ್ತಾರೆ. ನಂತರ ಈ ಉತ್ಸವ ಮೂರ್ತಿಯನ್ನು ಇಬ್ಬರು ವ್ಯಕ್ತಿಗಳು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಹರಡಿರುವ ಹಲಗೆಯ ಮೇಲೆ ಹಿಡಿದುಕೊಳ್ಳುತ್ತಾರೆ. ನಂತರ ಭಕ್ತಾದಿಗಳ ಪ್ರಶ್ನೆಗೆ ದೇವಿಯ ವಿಗ್ರಹವೇ ತನ್ನಿಂದ ತಾನೇ ಉತ್ತರವನ್ನು ಕನ್ನಡದಲ್ಲಿ ಬರೆಯಲಾರಂಭಿಸುತ್ತದೆ. ದೇವಿಯು ನೀಡಿದ ಉತ್ತರವನ್ನು ದೇವಾಲಯದ ಹಿರಿಯ ಅರ್ಚಕರು ಎಲ್ಲರಿಗೂ ಅರ್ಥವಾಗುವಂತೆ ಕನ್ನಡದಲ್ಲಿ ಓದಿ ಹೇಳುತ್ತಾರೆ. ಈ ದೇವಿಯಲ್ಲಿ ತಮ್ಮ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳಲು ಕರ್ನಾಟಕ ಮಾತ್ರವಲ್ಲದೆ ಅಕ್ಕಪಕ್ಕದ ರಾಜ್ಯಗಳು ಹಾಗೂ ವಿದೇಶದಲ್ಲಿ ನೆಲೆಸಿರುವ ಅನಿವಾಸಿ ಭಕ್ತರೂ ಸಹ ಇಲ್ಲಿಗೆ ಆಗಮಿಸುತ್ತಾರೆ. ಯಂತ್ರ, ಮಂತ್ರ, ತಂತ್ರ, ಗ್ರಹದೋಷ, ವ್ಯಾಪಾರ ವ್ಯವಹಾರದಲ್ಲಿನ ಸಮಸ್ಯೆ, ಸಂತಾನ ಪ್ರಾಪ್ತಿ ಮುಂತಾದವುಗಳ ಸಮಸ್ಯೆಗಳ ಕುರಿತಾಗಿ ಭಕ್ತಾದಿಗಳು ಇಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳುತ್ತಾರೆ. ಈ ದೇವಾಲಯದಲ್ಲಿ ಸೀರೆ ಹರಕೆ ಸಲ್ಲಿಸುವುದು ವಾಡಿಕೆಯಾಗಿದೆ. ಸ್ತ್ರೀಯರು ದೇವಾಲಯಕ್ಕೆ ಬಂದು ಸೀರೆಯನ್ನು ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿಯೂ ಸಹ ಈ ದೇವಾಲಯಕ್ಕೆ ಆಗಮಿಸಿ ದೇವಿಗೆ ಸೀರೆ ಹರಕೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ನೀಡಲಾಗುವ ತಾಯತವನ್ನು ಧರಿಸಿದರೆ ಮಕ್ಕಳನ್ನು ಕಾಡುವ ದೃಷ್ಟಿದೋಷವು ಪರಿಹಾರವಾಗುತ್ತದೆ. ಹಾಗಾಗಿ ಹೆಚ್ಚಾಗಿ ಭಯಪಡುವ ಮಕ್ಕಳನ್ನು ಈ ದೇವಾಲಯಕ್ಕೆ ಕರೆತರುತ್ತಾರೆ. ಈ ದೇವಿಯು ಭವಿಷ್ಯವಾಣಿ ನುಡಿಯುವುದಕ್ಕೂ ಸಹ ಹೆಸರುವಾಸಿಯಾಗಿದ್ದಾರೆ. ಮಣ್ಣಿನ ಮಗ ಮಾಜಿ ಪ್ರಧಾನಿ HD ದೇವೇಗೌಡರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಲಿರುವ ಭವಿಷ್ಯವನ್ನು ಚೌಡೇಶ್ವರಿ ದೇವಿಯು ಮೊದಲೇ ನುಡಿದಿದ್ದರು. ದೇವಾಲಯದಲ್ಲಿ ಶರನ್ನವರಾತ್ರಿಯ ಕೊನೆಯ ದಿನವಾದ ವಿಜಯದಶಮಿಯ ದಿನದಂದು ನಡೆಯುವ ಮುಳ್ಳುಗದ್ದಿಗೆ ಉತ್ಸವವು ವಿಶೇಷವಾಗಿರುತ್ತದೆ. ಈ ಸಂದರ್ಭದಲ್ಲಿ 8 ಅಡಿ ಉದ್ದ, 6 ಅಡಿ ಅಗಲ ಹಾಗೂ 5 ಅಡಿ ಎತ್ತರದ ಕಾರೆ ಮುಳ್ಳನ್ನು ಸಿದ್ಧಪಡಿಸಲಾಗುತ್ತದೆ. ಅರ್ಚಕರು ಈ ಮುಳ್ಳಿನ ಗದ್ದುಗೆಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ನಂತರ 4 ಜನ ಭಕ್ತರು ಚೌಡೇಶ್ವರಿ ಉತ್ಸವ ಮೂರ್ತಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಮುಳ್ಳಿನ ರಾಶಿಯ ಮೇಲೆ 6-7 ಬಾರಿ ನಡೆಯುತ್ತಾರೆ. ದೇವಿಯನ್ನು ಹೊತ್ತವರು ಮುಳ್ಳು ತುಳಿದ ನಂತರ
ಇಲ್ಲಿನ ನೂರಾರು ಭಕ್ತರು ಸಹ ಮುಳ್ಳುಗಳನ್ನು ತುಳಿಯುತ್ತಾರೆ. ಇಲ್ಲಿ ಮುಳ್ಳುಗಳ ರಾಶಿ ತುಳಿಯುವ ಜನರಿಗೆ ಇದುವರೆಗೆ ಯಾವುದೇ ತೊಂದರೆಯಾಗಿಲ್ಲ ಎನ್ನುವುದು ದೇವಿಯ ಮಹಿಮೆಯನ್ನು ತಿಳಿಸುತ್ತದೆ. ದೇವಸ್ಥಾನದ ಉಸ್ತುವಾರಿಯನ್ನು ಆದಿಚುಂಚನಗಿರಿ ಮಠವು ನೋಡಿಕೊಳ್ಳುತ್ತದೆ. ದೂರದಿಂದ ಬಂದಿರುವ ಭಕ್ತರಿಗೆ ಈ ಕ್ಷೇತ್ರದಲ್ಲಿ ಊಟದ ವ್ಯವಸ್ಥೆಯೂ ಸಹ ಇರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ದಸರಿಘಟ್ಟ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ ನೆಲೆಸಿರುವ ಚೌಡೇಶ್ವರಿ ತಾಯಿಯು ಇಂದು ಈ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ನಂಬಿ ಬರುವ ಭಕ್ತಾದಿಗಳನ್ನು ಹರಸುವ ಕರುಣಾಮಯಿಯಾಗಿದ್ದಾಳೆ. ವೀಕ್ಷಕರೇ, ದಸರಿಘಟ್ಟದ ಚೌಡೇಶ್ವರಿ ದೇವಿಯ ಕೃಪಾಕಟಾಕ್ಷವು ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತುವುದನ್ನು ಮರೆಯದಿರಿ ಫ್ರೆಂಡ್ಸ್.